ಕಲಾಚಿಗುರು ಕಲಾತಂಡ ಬೆಳೆದು ಬಂದ ಹಾಗೆ. ಸುಮಾರು 4 ವರ್ಷಗಳ ಹಿಂದೆ ಕಿರುಚಿತ್ರವೆಂದರೇನು, ಅದನ್ನು ಮಾಡುವ ಬಗೆಯೆಂತೂ ಎನ್ನುವುದರ ಬಗ್ಗೆ ಅರಿವಿಲ್ಲದ 4 ಜನ ಹುಡುಗರು ಒಟ್ಟಿಗೆ ಒಂದೆಡೆ ಕುಳಿತು ನಾವೆಲ್ಲರೂ ಒಟ್ಟಾಗಿ ಸಮಾಜಕ್ಕೊಂದು ಸಂದೇಶ ಕೊಡುವುದರ ಜೊತೆಗೆ ಜನರನ್ನ ಮನರಂಜಿಸುವ ಕಿರುಚಿತ್ರವನ್ನು ನಿರ್ಮಿಸುವುದರ ಕುರಿತು ಯೋಚಿಸಿ ಅದೇ ದಿನ ರಾತ್ರಿ, ಅಂದರೆ ಅಮಾವಾಸ್ಯೆಯ ದಿನ ರಾತ್ರಿ, ನಮಗೆ ಯಾವುದೇ ಬೆಳಕಿನ ಅನುಕೂಲವಿಲ್ಲದೆ ಕೇವಲ 2 ಮೊಬೈಲ್ ಫ್ಲಾಶ್ ಲೈಟ್ ಬಳಸಿ ಕುಂದಾಪುರ ಕುಡಿಗಳು ಎನ್ನುವ ಕ್ರಿಯೇಷನ್ಸ್ ಅಡಿಯಲ್ಲಿ ರಹಸ್ಯ ಮನೆ 1 ಎನ್ನುವ ಕಿರುಚಿತ್ರವನ್ನು ನಿರ್ಮಿಸಿದೆವು. ಅದರಲ್ಲಿ ಹಲವಾರು ನ್ಯೂನತೆಗಳಿದ್ದು ಕೆಲವು ಜನರು ನಮ್ಮನ್ನ ಹುರಿದುಂಬಿಸಿ ಪ್ರೋತ್ಸಾಹಿಸಿದ್ದಾರೆ. ಅಂತೆಯೇ ಕೆಲವು ಜನರು ನಮ್ಮ ಮೊದಲ ಪ್ರಯತ್ನದ ಲೋಪದೋಷಗಳನ್ನು ಎತ್ತಿ ಹಿಡಿದು ನಮ್ಮನ್ನು ಅಣುಕಿಸಿ ಹೀಯಾಳಿಸಿ ಮನನೊಯಿಸಿದವರು ಇದ್ದಾರೆ. ಹಾಗೆಯೇ ನಂತರದ ದಿನಗಳಲ್ಲಿ ಪ್ರಸ್ತುತ ದಿನದ ತಾಯಿ ಮಗುವಿನ ಸಂಬಂಧ ಯಾವ ರೀತಿ ಇದೆ ಎನ್ನುವುದನ್ನು ಬಿಂಬಿಸುವುದರ ಕುರಿತಾಗಿ ಅಬಲೆ ಎನ್ನುವ ಕಿರುಚಿತ್ರ ರಚಿತವಾಯಿತು. ಇದಾದ ನಂತರ ಕುಂದಾಪುರ ಕುಡಿಗಳು ಕ್ರಿಯೇಷನ್ಸ್ ಬದಲಾಗಿ ಕಲಾಚಿಗುರು ಕ್ರಿಯೇಷನ್ಸ್ ಎನ್ನುವುದಾಗಿ ಮರುನಾಮಕರಣಗೊಂಡಿತು. ಹಾಗೆಯೇ ಕಲಾಚಿಗುರು ನಾಮಕರಣಗೊಂಡ ಕೆಲವೇ ದಿನಗಳಲ್ಲಿ ಅವರಿಗೆ ಯಶ್ವರಿ ಬಣ್ಣ ಹೋಗ್ತಿತ್ತು. ಅಲ್ಲ ಮತ್ತೆ ಅವ್ರದ್ದು ಶಾರ್ಟ್ ಫಿಲ್ಮ್ ಮಾರೆ, ಅದೆಂತ ಮಾಡಿದೀರಿ ನಾವು ಸೋಡಿಗೆ. ನಮ್ಮನ್ನು ಹೀಯಾಳಿಸಿ ತುಳಿದು ಅವಮಾನಿಸಿದವರಿಗೆಂದೇ ತುಳಿತ ಎನ್ನುವ ಕಿರುಚಿತ್ರ ಮಾಡಿದೆವು. ನಮ್ಮ ಈ ಪ್ರಯತ್ನ ಹೀಗೆಯೇ ಮುಂದುವರಿದು ಬರಡು, ಧೂಮಪಾನ, ರಹಸ್ಯಮನೆ 2 ಇತ್ಯಾದಿ ಕಿರುಚಿತ್ರಗಳು ಬಂದವು. ಈ ವೀರ ತಿಲಕ, ಈ ಕೇಸರಿ ಶಾಲು ನಮ್ಮ ಪವಿತ್ರ ಹಿಂದೂ ಧರ್ಮ ಸಂಕೇತ. ಸಮಸ್ತ ಹಿಂದೂಗಳ ಹೆಮ್ಮೆಯಾದ ಕೇಸರಿ ಶಾಲು ಹಾಗೂ ವೀರ ತಿಲಕದ ಕುರಿತಾದ ಹಿಂದುತ್ವ ಕಿರುಚಿತ್ರ ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ 5 ಮಿಲಿಯನ್ಗೂ ಅಧಿಕ ವೀಕ್ಷಣೆ ಪಡೆದಿದ್ದು ನಮ್ಮ ಹೆಮ್ಮೆ. ಇದಾಗಿ ಕೆಲವೇ ದಿನಗಳಲ್ಲಿ ಸುಬ್ಬಿ ಸುಬ್ಬಿ ಲವ್ ಸ್ಟೋರಿ ಎನ್ನುವ ಕುಂದಗನ್ನಡದ ಮನೋರಂಜನೆಯ ಕಿರುಚಿತ್ರವು ಊರಿನ ಜನರಲ್ಲದೆ ಹೊರ ರಾಜ್ಯ ಹಾಗೂ ಹೊರ ದೇಶದಲ್ಲಿ ನೆಲೆಸಿದ ಕುಂದಗನ್ನಡಿಗರ ಮನ ಗೆದ್ದಿದ್ದಲ್ಲದೆ ಡೈಲಾಗ್ ಬಾಯಲ್ಲೂ ಹರಿದಾಡಿತು. ಇದಾದ ಬೆನ್ನಿಗೆ ಬೊಂಡದ ವ್ಯಾಪಾರ ಮತ್ತು ಮರಳು ನಿಷೇಧದ ಕುರಿತಾದ ಸಮಸ್ಯೆ ಕಿರುಚಿತ್ರ, ಹಾಗೆಯೇ ವೈಜ್ಞಾನಿಕ ಭಜನೆಯ ಪ್ರಾಮುಖ್ಯತೆ ಸಾರುವ ಭಜನೆ ಕಿರುಚಿತ್ರ, ಮರಗಳ ಮನಸ್ಸಿನ ರೋದನೆ ತಿಳಿಸುವ ಮರದ ಮನಸ್ಸು, ಹಾಗೆಯೇ ಇನ್ನಿತರ ಕಿರುಚಿತ್ರಗಳು ಜನರ ಮನೆ ಮಾತಾದವು. ಮಾತೊಂದಾಡು ನೀವು ಮುಕ್ತತೆಯ ರಾಣಿ, ನಿನ್ನೆ ಮೊಗದಲ್ಲಿ ನಗು ತರಲು ಆಗುವೆ ಹಡೆಮಾಡಿ. ಕೇವಲ ಕಿರುಚಿತ್ರಗಳು ಮಾತ್ರವಲ್ಲದೆ ವಾಸುಕಿ ಉಪಾಧ್ಯ ಕೊಡೆಕಟ್ಟು ಇವರ ಸಾಹಿತ್ಯ ಹಾಗೂ ನಿರ್ದೇಶನದ ಮುಗ್ಧತೆಯ ರಾಣಿ ಎನ್ನುವ ಆಲ್ಬಮ್ ಹಾಡು ಕೂಡ ಕಲಾಚಿಗುರು ಕ್ರಿಯೇಷನ್ಸ್ ಅಲ್ಲಿ ಮೂಡಿಬಂತು. ಕಲಾಚಿಗುರು ಕ್ರಿಯೇಷನ್ಸ್ ಗೆ ಹೆಸರು ತಂದು ಕೊಟ್ಟ ಕಿರುಚಿತ್ರಗಳಲ್ಲಿ ಮೊದಲನೆಯ ಸ್ಥಾನ ಶ್ರೀ ಚಂದ್ರಶೇಖರ್ ಶೆಟ್ಟಿ ಹಾಗೂ ಶ್ರೀಮತಿ ಜಯಂತಿ ಸಿ ಶೆಟ್ಟಿ ಅವರ ನಿರ್ಮಾಣದ ಕರ್ನಾಟಕ ಜಾನಪದ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಮಾತಾ ಮಂಜಮ್ಮ ಜೋಗತಿ, ಸಂಜೀವ ವಣ್ಸೆ, ಪ್ರಭಾಕರ್ ಕುಂದರ್ ಬ್ರಹ್ಮವರ ಹಾಗೂ ಇನ್ನಿತರ ಕಲಾವಿದರ ನಟನೆಯಲ್ಲಿ ಮೂಡಿಬಂದ ಅತ್ಯುತ್ತಮವಾದ ಸಾಮಾಜಿಕ ಸಂದೇಶವಿರುವ ಕಿರುಚಿತ್ರ ನಿರ್ಣಯ. ಹೌದು, ಈ ಕಿರುಚಿತ್ರವು ನಮ್ಮ ಹಳ್ಳಾಡಿಯ ಹೆಮ್ಮೆಯ ಕಲಾಚಿಗುರು ತಂಡಕ್ಕೆ 3 ರಾಜ್ಯ ಪ್ರಶಸ್ತಿಗಳನ್ನು ತಂದುಕೊಟ್ಟಿದ್ದು ನ್ಯಾಷನಲ್ ಅವಾರ್ಡ್ಗೂ ಕೂಡ ಸೆಲೆಕ್ಟ್ ಆಗಿದೆ. ಇದರ ನಂತರ ಬಿಡುಗಡೆಗೊಂಡ ಸಂಪೂರ್ಣ ಕುಂದಗನ್ನಡದಿಂದ ಕೂಡಿದ ಹೆತ್ತವರು ಕಿರುಚಿತ್ರ ಕಲಾಚಿಗುರು ತಂಡಕ್ಕೆ 6 ಪ್ರಶಸ್ತಿಗಳನ್ನು ಬಾಚಿಕೊಂಡು ಬಂದಿತು. ಹೆತ್ತವರು ಕಿರುಚಿತ್ರದಲ್ಲಿ ನಮ್ಮ ತಂಡದ ಛಾಯಾಗ್ರಾಹಕರಾದ ಸುಮಂತ್ ಭಟ್ ಕಕ್ಕುಂಜೆ ಇವರ ಶ್ರಮ ಅಪರಿಮಿತ. ಏಕೆಂದರೆ ಕುಂದಗನ್ನಡದ ಕಿರುಚಿತ್ರಗಳಲ್ಲಿ ಮೊದಲ ಬಾರಿಗೆ ದ್ವಿಪಾತ್ರ ಅಭಿನಯದ ಕಿರುಚಿತ್ರದ ಛಾಯಾಗ್ರಹಣ ಹಾಗೂ ಸಂಕಲನ ಮಾಡಿದ್ದು ನಮ್ಮ ಸುಮಂತ್ ಭಟ್. ಅಂತೆಯೇ ಚಿಕ್ಕ ಚಿಕ್ಕ ನಾಯಿಮರಿಗಳನ್ನು ರಸ್ತೆಯಂಚಿಗೆ ಬಿಟ್ಟು ಹೋಗುವ ಪಾಪಿ ಮನುಷ್ಯನ ದುಷ್ಕೃತ್ಯಕ್ಕೆ ಸರಿಯಾಗಿ ಮೂಕಾರೋದನೆ ಎನ್ನುವ ಕಿರುಚಿತ್ರದ ನಿರ್ಮಾಣ ಮಾಡಿದ್ದು ನಮ್ಮ ತಂಡವೇ. ಈ ಕಿರುಚಿತ್ರವು ಎಷ್ಟು ಪ್ರಸಿದ್ಧಿ ಪಡೆಯುತ್ತೆಂದರೆ ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ 1 ಮಿಲಿಯನ್ಗಳಷ್ಟು ವೀಕ್ಷಣೆಗೊಂಡಿತು. ಕುಂದಗನ್ನಡದ ಭಾಷೆಯಲ್ಲಿಯೇ ಮೂಡಿಬಂದ ಈ ಕಿರುಚಿತ್ರದ ಉತ್ತಮ ಸಂದೇಶವನ್ನು ನೋಡಿ ರಾಜ್ಯದ ಸುಮಾರು ಇತರ 120 ಶಾಲೆಗಳಲ್ಲಿ ನಮ್ಮ ಈ ಕಲಾಚಿಗುರು ಕ್ರಿಯೇಷನ್ಸ್
ಕಿರುಚಿತ್ರ ಪ್ರದರ್ಶನಗೊಂಡಿತು. ನಾವು ನಮ್ಮೂರಿನ ಹುಡುಗರು ಅಂತ ಹೇಳಿ ಎಷ್ಟು ನೆಗ್ಲೆಕ್ಟ್ ಮಾಡಿ ಮಾತಾಡ್ತಲ್ಲ ಅವ್ರನ್ನ, ಅವ್ರಿಗೆ ಅವ್ರಿಗೆ ಇದ್ದ ಪ್ರತಿಭೆನ, ಅವ್ರ ಹತ್ರ ಇದ್ದ ಒಂದು ಕಲೆನ ನಾವು ಗುರುತಿಸ್ಲೇ ಇಲ್ಲ ಕಣ. ಇವತ್ತು ಅವ್ರು ಎಷ್ಟೋ ಒಂದು ಸಾಧನೆ ಮಾಡಿ. ಅಂದು ನಾವು ಅಂಬೆಗಾಲಿಡುತ್ತಾ ಬಿದ್ದಾಗ ನಮ್ಮನ್ನು ನೋಡಿ ನಕ್ಕ ಅದೇ ಜನ ಇಂದು ನಮ್ಮಲ್ಲಿಗೆ ಬಂದು ನಿಮ್ಮ ಕಲಾಚಿಗುರು ತಂಡದಲ್ಲಿ ನಟನೆಗೆ ನಮಗೊಂದು ಅವಕಾಶ ಕೊಡಿ ಎಂದು ಹೇಳಿದ್ದು. ಇದೆಯಲ್ಲವೇ ನಮ್ಮ ಬೆಳವಣಿಗೆ. ಕಲಾಚಿಗುರು ಕೇವಲ ಕಿರುಚಿತ್ರಗಳಿಗೆ ಮಾತ್ರವಲ್ಲದೆ ನಾಟಕ ತಂಡವನ್ನ ಹೊಂದಿದ್ದು ಮರ್ಲರ್ ಮನೆ ಎನ್ನುವ ಹಾಸ್ಯಮಯ ನಾಟಕ 90 ಅಧಿಕ ಪ್ರದರ್ಶನಗೊಂಡಿದೆ. ಹಾಗೂ ಇತ್ತೀಚಿನ ದಿನದಲ್ಲಿ ಅದ್ಭುತ ಪ್ರದರ್ಶನ ಕಾಣುತ್ತಿರುವ ಕೊಂದರನ್ ಬಿಡುವುದಿಲ್ಲ ನಾಟಕಗಳು ಕೂಡ ನಮ್ಮ ತಂಡದಲ್ಲಿದೆ. ಇದರ ಜೊತೆಯಲ್ಲಿ ಕಲಾಚಿಗುರು ತಂಡವು 2019 ಸಾಲಿನಲ್ಲಿ ಕರ್ನಾಟಕ ಸರ್ಕಾರದ ಕುಂದಾಪುರ ವಲಯದ ಕೃಷಿ ಇಲಾಖೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 9 ದಿನಗಳ ಕಾಲ ಬೇರೆ ಕಡೆಗಳಲ್ಲಿ ರೈತನಿಗೆ ವೈಜ್ಞಾನಿಕ ವಿಧಾನದ ಮೂಲಕ ಕೃಷಿಯಲ್ಲಿ ಲಾಭ ಗಳಿಸುವುದರ ಬಗ್ಗೆ ಕಿರು ಪ್ರಹಸನಗಳ ಮೂಲಕ ಅರಿವು ಮೂಡಿಸಿದೆವು. ಇದರ ಜೊತೆಗೆ ಡಿಸೆಂಬರ್ 5 ವಿಶ್ವ ಮಣ್ಣು ದಿನಾಚರಣೆಯ ದಿನದಂದು ಕೃಷಿ ಇಲಾಖೆಯ ಜೊತೆಗೂಡಿ ರೈತರಿಗೆ ಮಣ್ಣು ಸಂರಕ್ಷಣೆ ಹಾಗೂ ಫಲವತ್ತತೆಯ ಬಗ್ಗೆ ಮಾಹಿತಿ ನೀಡಿದೆವು. ನಮ್ಮ ತಂಡವು ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಾತ್ರವಲ್ಲದೆ 2 ರಕ್ತದಾನ ಶಿಬಿರದಲ್ಲಿ ತನ್ನ ಸಹಭಾಗಿತ್ವ ಹೊಂದಿ ನಮ್ಮ ತಂಡದ ಸದಸ್ಯರು ಉಚಿತ ರಕ್ತದಾನವನ್ನ ಮಾಡಿದ್ದಾರೆ. ಇದಲ್ಲದೆ ಮಣಿಪಾಲದಲ್ಲಿರುವ ಹೊಸಬೆಳಕು ಎನ್ನುವ ಆಶ್ರಮಕ್ಕೆ 3 ಭೇಟಿ ಕೊಟ್ಟು ಆಶ್ರಮದಲ್ಲಿ ವನ ಮಹೋತ್ಸವ ಆಚರಿಸಿ ಆಶ್ರಮ ವಾಸಿಗಳಿಗೆ ಊಟ ನೀಡಿದೆವು. ಹಾಗೆ 2 ದಾಂಡಿಯ ಹಾಗೂ ದೀಪಾವಳಿ ಕಾರ್ಯಕ್ರಮದಲ್ಲೂ ಭಾಗಿಯಾಗಿ ಆಶ್ರಮದ ನೊಂದ ಜೀವಿಗಳಿಗೆ ಅರೆಗಳಿಗೆ ಮನೋರಂಜನಾ ಕಾರ್ಯಕ್ರಮ ನೀಡಿದೆವು. ಆದ್ರೆ ನಿಮ್ಮಂತವ್ರಿಗಲ್ಲ, ನಿಮ್ಮಂತವ್ರೇನಿದ್ರು ಈ ರೋಡ್ ಸೈಡ್ ಅಲ್ಲಿ ಮಾಮ ಅಂತ ಭಿಕ್ಷೆ ಬೇಡಕ್ಕೆ, ಇಲ್ಲ ಅಂದ್ರೆ ಮೊಯ್ ಮಾರ್ಕೊಂಡು ಜೀವನ ಮಾಡಕ್ಕೆ ಲಾಯಕ್ ಜನ. ಗಣಸು ಅಂತ ಕನ್ಫರ್ಮ್ ಆಗಿರೋ ನಾವು ಅಹಂಕಾರ ಪಡೋದ್ರೆ ಏನು ತಪ್ಪಿಲ್ಲ. ಈಚೆ ಗಣಸು ಅಲ್ಲ ಆಚೆಗೆ ಹೆಂಗಸು ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳಕ್ ಆಗದೆ ಇರೋ ನಿಮ್ಮಂತ ಚಕ್ಕಗಳು ಅಹಂಕಾರ ಪಡೋದು ತಪ್ಪು. ಸಮಾಜದಲ್ಲಿ ನಮ್ಮಂತ ಮಂಗಳ ಮುಖಿಯರ ಮೇಲೆ ದಿನನಿತ್ಯವೂ ಶೋಷಣೆ ನಡೆಯುತ್ತಲೇ ಇರುತ್ತದೆ. ಸಾಕಿದ್ರೆ ನಮ್ ಜೊತೆ ನಿಲ್ಬೋದಿತ್ತು, ಹೆಂಗಸಾಗಿದ್ರೆ ಹೆಂಗಸ್ರ ಜೊತೆ ನಿಲ್ಬೋದಿತ್ತು, ಎರಡೂ ಅಲ್ದಿದ್ದವ್ರು ಯಾರ ಜೊತೆ ನಿಲ್ಬೇಕೋ ಮಗ. ನೀವು ಗಂಡೋ ಹೆಣ್ಣು ಅನ್ನೋದನ್ನೇ ನಿಮ್ಗೆ ಸರಿಯಾಗಿ ಹೇಳಕ್ ಆಗ್ತಾ ಇಲ್ಲ. ಇನ್ ಜಾಬ್ ಇಂಟರ್ವ್ಯೂ ಅಟೆಂಡ್ ಮಾಡಿ ಕೆಲ್ಸಕ್ಕೆ ಸೇರ್ತೀನಿ. ಇಂದಿಗೂ ಸಮಾಜದಲ್ಲಿ ತಿರಸ್ಕಾರಕ್ಕೊಳಪಟ್ಟ ತಮ್ಮ ಹೆತ್ತವರಿಂದ ದೂರವಾಗಿ ಕಣ್ಣೀರಲ್ಲಿ ಕರಗುತ್ತಿರುವ ತೃತೀಯ ಲಿಂಗಿಗಳು ಅಂದರೆ ಮಂಗಳ ಮುಖ್ಯರು, ಇವರೊಂದಿಗೂ ಕೂಡ ನಮ್ಮ ಕಲಾಚಿಗುರು ತಂಡವು ಉತ್ತಮ ಸ್ನೇಹ ಹೊಂದಿದ್ದು ನಮ್ಮ ಸದಸ್ಯರು ಮಂಗಳ ಮುಖ್ಯರ ಜೊತೆಗೂಡಿ ಉಡುಪಿಯ ಬಾಲಭವನದಲ್ಲಿ ಡಿಸಿ ಅವರ ಎದುರುಗಡೆಯಲ್ಲಿ ಮತದಾನ ಜಾಗೃತಿ ಬಗ್ಗೆ ಪ್ರಹಸನ ಮಾಡಿದೆವು. ಇದು ಡಿಡಿ ನ್ಯೂಸ್ನಲ್ಲಿ ಪ್ರಕಟವಾಯಿತು. ಹಾಗೆಯೇ ಉಡುಪಿಯ ರಜತಾದ್ರಿಯ ಡಿಸಿ ಆಫೀಸ್ ಅಲ್ಲಿ ಮಂಗಳ ಮುಖ್ಯರ ಕಾರ್ಯಕ್ರಮದಲ್ಲಿ ಡಿಸಿ, ಡಿವೈಎಸ್ಬಿ, ಕಮಿಷನರ್ ಹಾಗೂ ಹೈಕೋರ್ಟ್ ಲಾಯರ್ ಇವರ ಎದುರಿನಲ್ಲಿ ನಮ್ಮ ನಿರ್ಣಯ ಕಿರುಚಿತ್ರ ಪ್ರದರ್ಶನಕ್ಕೆ ಅವಕಾಶ ಕೊಟ್ಟು ಕಿರುಚಿತ್ರವು ಎಲ್ಲರ ಪ್ರಶಂಸೆಗೆ ಪಾತ್ರವಾಯಿತು. ಇದಿಷ್ಟು ಕಲಾಚಿಗುರು ಈ 3 ಇಟ್ಟ ಪುಟ್ಟ ಹೆಜ್ಜೆ, ಇನ್ನಿಡಲು ಬಾಕಿ ಇರುವುದು ದಿಟ್ಟ ಹೆಜ್ಜೆ. ಈ 3 ನಮ್ಮಿಂದ ತಿಳಿದೋ ತಿಳಿದೆಯೋ ತಪ್ಪಾಗಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಇನ್ನು ಮುಂದೆ ಮಾಡುವ ಎಲ್ಲ ಕಾರ್ಯಗಳಲ್ಲೂ ನಮ್ಮನ್ನು ಸದಾ ಪ್ರೋತ್ಸಾಹಿಸಿ. ಹಾಗೆಯೇ ಕಲಾ ಹಸಿವು ಎನ್ನುವುದು ಇಂಗಿಸಲಾಗದ ಹಸಿವೆ ಎನ್ನುವುದು ಕಲಾವಿದರಾದ ನಮಗೆಲ್ಲರಿಗೂ ಚೆನ್ನಾಗಿ ತಿಳಿದಿದೆ. ನಿಮ್ಮಲ್ಲಾರಿಗಾದರೂ ಕಲಾ ಹಸಿವು ಇದ್ದಲ್ಲಿ ದಯವಿಟ್ಟು ನಮ್ಮ ತಂಡದ ಯಾವುದಾದರೊಬ್ಬ ಸದಸ್ಯರಿಗೆ ತಿಳಿಸಿ. ನಮ್ಮ ತಂಡದಲ್ಲಿ ನಿಮಗೊಂದು ನಟನೆಗೆ ಅವಕಾಶ ಕಲ್ಪಿಸಲು ನಾವು ಸದಾ ಸಿದ್ಧ. ನಾವು ನಿಮಗೆ ಕೊಡುವ ಅವಕಾಶಕ್ಕೆ ನಾವೆಂದೂ ನಿಮ್ಮಿಂದ ಹಣವನ್ನು ನಿರೀಕ್ಷಿಸುವುದಿಲ್ಲ, ಬದಲಾಗಿ ನಾವು ನಿಮ್ಮಿಂದ ನಿರೀಕ್ಷಿಸುವುದು ಕೇವಲ ಕಲೆಯೊಂದೇ.